ಸಂಗೀತವೆಂಬುದು ಸುರಗಂಗೆಯಂತೆ, ಸಂಗೀತವೆಂಬುದು ರವಿಕಾಂತಿಯಂತೆ. ಕೇಳುವ ಕಿವಿ ಇರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ. ನಮಸ್ಕಾರ ವೀಕ್ಷಕರೇ, ಸವಿ ಸಂಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನ್ಯಾ ಪ್ರಭು. ಈ ಸೃಷ್ಟಿಯ ಪ್ರತಿ ಕಣ ಕಣದಲ್ಲೂ ಸಂಗೀತ ಅಡಗಿದೆ. ಇಂದಿನ ದಿನದ ನಮ್ಮ ಸವಿ ಸಂಜೆ ಕಾರ್ಯಕ್ರಮದಲ್ಲಿ ಗಾನಸಿರಿ ಕಲಾಕೇಂದ್ರ ಪುತ್ತೂರು ಸುಗಮ ಸಂಗೀತವನ್ನು ಹಾಡಲಿಕ್ಕಿದ್ದಾರೆ. ಗಾನಸಿರಿ ಕಲಾಕೇಂದ್ರ ಪುತ್ತೂರು ಕಳೆದ 18 ವರ್ಷಗಳಿಂದ ಸುಗಮ ಸಂಗೀತ ಕ್ಷೇತ್ರಕ್ಕೆ, ಕಲಾಕ್ಷೇತ್ರಕ್ಕೆ ತನ್ನದೇ ಆದಂಥ ವಿಶೇಷ ಕೊಡುಗೆಗಳನ್ನು ನೀಡ್ತಾ ಬಂದಿದೆ. ಅನೇಕ ವಿಶಿಷ್ಟ ಹೆಸರಿನ ಕಾರ್ಯಕ್ರಮಗಳನ್ನು ಮಾಡುವುದರಲ್ಲಿ ಗಾನಸಿರಿ ಕಲಾಕೇಂದ್ರ ಪುತ್ತೂರು ಹೆಸರುವಾಸಿಯಾಗಿದೆ. ಇದೀಗ ಇಂದಿನ ದಿನ ನಿಮ್ಮ ಮುಂದೆ ಭಾವಗೀತೆ, ಜಾನಪದ ಗೀತೆ, ಅದೇ ರೀತಿ ಭಕ್ತಿಗೀತೆ ಹಾಗೂ ದೇಶಭಕ್ತಿ ಗೀತೆಯನ್ನು ಗಾನಸಿರಿ ಕಲಾಕೇಂದ್ರವು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದೆ. ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಇವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಗಾನಸಿರಿ ಕಲಾಕೇಂದ್ರಕ್ಕೆ ಇದೀಗಲೇ 18 ವರ್ಷ ಸಂದಿದೆ. ಇಂದಿನ ಕಾರ್ಯಕ್ರಮವನ್ನು ಒಂದು ಭಕ್ತಿಗೀತೆಯ ಮೂಲಕ ನಾವು ಪ್ರಾರಂಭ ಮಾಡೋಣ. ಮೊದಲಿಗೆ ಗಣೇಶ ಸ್ತುತಿ, ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಹಾಗೂ ಶ್ರೀಲಕ್ಷ್ಮಿ ಇವರಿಂದ. ಅರ್ಪಿಸುವೆ ತವ ಪಾದಕ್ಕೆ ನಿವಾರಕನ ಆಶೀರ್ವಾದವನ್ನು ಪಡಿತಾ ಕಾರ್ಯಕ್ರಮವನ್ನು ಇದೀಗ ಮುಂದುವರಿಸ್ತಾ ಇದ್ದೇವೆ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಇದೊಂದು ಸುಂದರವಾದಂಥ ಭಕ್ತಿ ಲಾಲಿಗೀತೆ.
ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂನವರು ಹಾಡಿದಂತಹ ಈ ಗೀತೆ ನಾಡಿನಾದ್ಯಂತ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಇದೀಗ ಈ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ವರುಣ್ ಕುಮಾರ್ ಅವರು. ಅಳುವನ್ನು ನುಂಗಿ
ಸಮಸ್ತ ಲೋಕಕ್ಕೆ ನಗುವನ್ನು ತುಂಬುವಳು ತಾಯಿ. ಅಮ್ಮ ಅನ್ನುವಂಥ ಪದವೇ ಎಷ್ಟು ಸವಿಯಲ್ವೇ. ಇದೀಗ ಅಮ್ಮ ನಿನ್ನ ಹೆಸರಿನಲ್ಲಿ ಎಷ್ಟು ಸವಿಯೂ ಅಡಗಿದೆ. ಈ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ದೀಪ್ತಿ ಪ್ರಭು ಅವರು. ಅಮ್ಮ ವೀಕ್ಷಕರೇ, ಇಂದಿನ ಗಾನಸಿರಿ ಕಲಾ ಕೇಂದ್ರ ಪುತ್ತೂರಿನವರ ಸವಿ ಸಂಜೆ ಕಾರ್ಯಕ್ರಮದಲ್ಲಿ ಅಮ್ಮನ ಕುರಿತಾಗಿರುವಂತಹ ಸವಿಯಾದ ಗೀತೆಯನ್ನು ಇದೀಗ ಕೇಳಿದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಲಕ್ಷ್ಮಿಗೆ ತನ್ನ ಬಾಗಿಲನ್ನು ತೆರೆದಿದೆ ಅಂತ ಹೇಳ್ತಾ ಇದ್ದಾರೆ ಶ್ರೀಲಕ್ಷ್ಮಿಯವರು. ಇದೀಗ ನಿಮ್ಮ ಮುಂದೆ ಬಾಗಿಲ ತೆರೆದಿರುವೆ, ಪೂಜೆಯ ಮಾಡಿರುವೆ, ಈ ಗೀತೆ ನಿಮ್ಮ ಮುಂದೆ. ಆ
ಬರುವಾಗ ಹೊನ್ನ ಕಾಲ್ಗೆಚ್ಚೆ ನಾದನ ಕೇಳುವಂತೆ ಕನಕವನ್ನು ಕೊಡುವಂತಹ ಲಕ್ಷ್ಮಿಯ ಕುರಿತಾಗಿರುವಂತಹ ಅದ್ಭುತವಾದಂಥ ಭಕ್ತಿಗೀತೆಯನ್ನು ನಾವಿದೀಗ ಕೇಳಿದ್ದೇವೆ. ಇದೀಗ ಜೋಗಿ ಕಾಡ್ತಾನ ಅನ್ನುವಂಥ ಒಂದು ಜೋಗಿಯ ವಿಸ್ತರಣೆ ಇರುವಂತಹ ಸುಂದರವಾದಂಥ ಗೀತೆ ಪ್ರಣಮ್ಯ ಪೀರಾ ಅವರವರು ನಿಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ. ಯೋಗಿ ಕಾಡ
ಶಿಶುನಾಳ ಶರೀಫರು ತಮ್ಮ ತತ್ವ ಪದಗಳ ಮೂಲಕ ಸಮಸ್ತ ಜನತೆಗೆ ಅದ್ಭುತವಾದಂಥ ಜ್ಞಾನ ಭಂಡಾರವನ್ನು ನೀಡಿದ್ದಾರೆ. ಅವರ ಗೀತೆಗಳಲ್ಲಿರುವಂತಹ ಸಾರ ಬಹಳ ಅದ್ಭುತವಾಗಿದ್ದು ನಮ್ಮೆಲ್ಲರ ಜೀವನಕ್ಕೆ ಬಹಳಷ್ಟು ಮುಖ್ಯವಾಗಿದೆ. ಅಂತಹ ಒಂದು ಸುಂದರವಾದಂಥ ತತ್ವಪದ ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ. ಈ ಗೀತೆಯನ್ನು ಇದೀಗ ನಿಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿಯವರು. ಕತ್ತಲೆಯೊಳಗೆ ನಾನು ಬೇಲಕೇರಿ ಹೋಗಲಾರೆ ತೋರುತ್ತಿಯುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ತೋರುತ್ತಿಯುವುದು ಮನೆಯ ಮಾಳಿಗೆ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಬಿ ಮುತ್ತಿ ಕರಕಿ ಹುಲ್ಲು ಕಸವು ಹತ್ತಿ ಹರಿದು ಸಾಲು ಇರಬಿ ಮುತ್ತಿ ಜಲದ ಪರದಿ ಸರಿಯೇ ಮಣ್ಣು ಜಲದ ಪರದಿ ಸರಿಯೇ ಮಣ್ಣು ಒಳಗೆ ಹೊರಗೆ ಏಕವಾಗಿ ಸೋರುತ್ತಿಯುವುದು ಮನೆಯ ಮಾಳಿಗೆ ಹೇ ಸೋರುತ್ತಿಯುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಯುವುದು ಮನೆಯ ಮಾಳಿಗೆ ಸೋರುತ್ತಿಯುವುದು ಮನೆಯ ಮಾಳಿಗೆ ಹೇ ಸೋರು ಿಯುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ತೋರುತ್ತಿಯುವುದು ಮನೆಯ ಮಾಳಿಗೆ ತೋರುತ್ತಿಯುವುದು ಮನೆಯ ಮಾಳಿಗೆ ಮುರುಕು ತೊಲೆಯೂ ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಮುರುಕು ತೊಲೆಯೂ ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರಕು ಚಪ್ಪರಾಜೆರುಗಿಂಡಿ ಹರಕು ಚಪ್ಪರಾಜೆರುಗಿಂಡಿ ಮೇಲಕೇರಿ ಹೋಗಲಾರೇ ಹೇ ಸೋರುತ್ತಿಯುವುದು ಮನೆಯ ಮಾಳಿಗೆ ಹೇ ಸೋರುತ್ತಿಯುವುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ಸೋರುತ್ತಿಯುವುದು ಮನೆಯ ಮಾಳಿಗೆ
ಕರುಣದಿಂದ ಕಾಂತಿ ಕೇಳೆ ಕರುಣದಿಂದ ಬಂತು ಕಾಣೆ ಉಪ್ಪಿ ಮಳೆಯು ಕಾಂತಿ ಕೇಳೆ ಕರುಣದಿಂದ ಬಂತು ಕಾಣೆ ಉಪ್ಪಿ ಮಳೆಯು ಎಂತೋ ಶಿಶುನಾಳಾದಿ ಶತ್ತಾನೋ ಎಂತೋ ಶಿಶುನಾಳಾದಿ ಶತಾನು ನಿಂತು ಪೊರೆವನು ಎಂದು ನಂಬಿದೆ ಏ ಸೋರುತಿಯುದು ಮನೆಯ ಮಾಳಿಗೆ ಏ ಸೋರುತಿಯುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ಸೋರುತಿಯುದು ಮನೆಯ ಮಾಳಿಗೆ ಸೋರುತಿಯುದು ಮನೆಯ ಮಾಳಿಗೆ ಮುರುಕು ತೊಲೆಯು ಒಳುಕು ಜಂತಿ ಮುರುಕು ತೊಲೆಯು ಒಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಮುರುಕು ತೊಲೆಯು ಒಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹರಕು ಚಪ್ಪರ ಚೇರುಗಿಂಡಿ ಹರಕು ಚಪ್ಪರ ಚೇರುಗಿಂಡಿ ಮೇಲಕೇರಿ ಹೋಗಲಾರೇ ಏ ಸೋರುತಿಯುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ಸೋರುತಿಯುದು ಮನೆಯ ಮಾಳಿಗೆ ಸೋರುತಿಯುದು ಮನೆಯ ಮಾಳಿಗೆ ಕೇಳೆ ಕರುಣದಿಂದ ಕಾಂತಿ ಕೇಳೆ ಕರುಣದಿಂದ ಬಂತು ಕಾಣೆ ಉಪ್ಪಿ ಮಳೆಯು ಕಾಂತಿ ಕೇಳೆ ಕರುಣದಿಂದ ಬಂತು ಕಾಣೆ ಉಪ್ಪಿ ಮಳೆಯು ಎಂತೋ ಶಿಶುನಾಳ ದೀಶತಾನೋ ಎಂತೋ ಶಿಶುನಾಳ ದೀಶತಾನು ನಿಂತು ಪೊರೆವನು ಎಂದು ನಂಬಿದೆ ಹೇ ಸೋರುತಿಯುದು ಮನೆಯ ಮಾಳಿಗೆ ಹೇ ಸೋರುತಿಯುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ಸೋರುತಿಯುದು ಮನೆಯ ಮಾಳಿಗೆ ಸೋರುತಿಯುದು ಮನೆಯ ಮಾಳಿಗೆ ಗಾನಸಿರಿ ಕಲಾಕೇಂದ್ರ ಪುತ್ತೂರು ಕಳೆದ 18 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಕೇವಲ ಹಾಡುಗಳನ್ನ ಮಾತ್ರವಲ್ಲದೆ ಹಾಡುಗಾರಿಕೆಯನ್ನ ಕೂಡ ಕಲಿಸ್ತಾ ಬಂದಿದೆ. ಸಾಮಾನ್ಯವಾಗಿ ಹಾಡುಗಾರಿಕೆಯ ತಂಡದಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸಂಗೀತಾಭ್ಯಾಸವನ್ನು ಮಾಡಿದಂಥ ವಿದ್ಯಾರ್ಥಿಗಳಿರ್ತಾರೆ. ಆದರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಾಡಿದಂಥ ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಗಾನಸಿರಿಯಲ್ಲಿ ಸಂಗೀತಾಭ್ಯಾಸವನ್ನು ಮಾಡಿದವರು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ NS ಲಕ್ಷ್ಮೀನಾರಾಯಣ ಭಟ್ಟಾರ್ ಅವರು ರಚಿಸಿರುವಂತಹ ಸುಂದರವಾದಂಥ ಭಾವಗೀತೆ ಎಲ್ಲಿ ಜಾರಿತೋ ಮನವು, ಇದನ್ನು ದಿವ್ಯ ಜ್ಯೋತಿಯವರು ನಿಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ. ಎಲ್ಲಿ ಜಾರಿತೋ ಮನವು, ಎಲ್ಲಿ ಮೀರಿತೋ, ಎಲ್ಲಿ ಜಾರಿತೋ ಮನವು, ಎಲ್ಲಿ ಮೀರಿತೋ, ಎಲ್ಲಿ ಅಲಿಯುತ್ತಿಹುದೋ ಏಕೆ ನಿಲ್ಲದಾಯಿತೋ, ಎಲ್ಲಿ ಜಾರಿ
ನಮ್ಮ ದಿನದ ಆರಂಭವಾಗುವುದು ಸೂರ್ಯನ ಹುಟ್ಟಿನ ನಂತರ. ಈ ಸಮಸ್ತ ಜನತೆಗೆ ಬೆಳಕನ್ನು ನೀಡುವವನು ಆ ಸೂರ್ಯದೇವ. ಒಂದು ಸುಂದರವಾದಂತಹ ಜಾನಪದ ಗೀತೆ ನೇಸರ ಮೂಡವನು, ಸಂಜನಾ ರಾವ್ ಅವರು ನಿಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ. ಗಾನಸಿರಿ ಕಲಾ ಕೇಂದ್ರ ಪುತ್ತೂರಿನಿಂದ ನಡೀತಾ ಇರುವಂತಹ ಸವಿ ಸಂಜೆ ಕಾರ್ಯಕ್ರಮವನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನನ್ನ ಇನಿಯನ ನೆಲೆಯ ಬಲ್ಲೆನೇನೆ ಅನ್ನುವಂತಹ ಸುಂದರವಾದಂತಹ ಭಾವಗೀತೆಯನ್ನು ಕೇಳುವ ಬನ್ನಿ. ಇದನ್ನು ಹಾಡಲಿಕ್ಕಿದ್ದಾರೆ ಶ್ರೀಲಕ್ಷ್ಮಿ ಅವರು. ನೀ
ನಮ್ಮ ಭಾರತ ದೇಶ ವಿಶ್ವದಾದ್ಯಂತ ಉನ್ನತ ಸ್ಥಾನವನ್ನು ಹೊಂದುವಂಥ ದೇಶ. ನಮ್ಮ ದೇಶದ ಜನತೆ ಇವತ್ತು ಇಷ್ಟು ಸುರಕ್ಷಿತವಾಗಿ ಇಷ್ಟು ನೆಮ್ಮದಿಯಿಂದ ಇದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಗಡಿಯನ್ನು ಕಾಯ್ತಾ ಇರುವಂತಹ ಸೈನಿಕರು ಕಾರಣಕರ್ತರು. ತಮ್ಮ ಪರಿವಾರವನ್ನು ಬಿಟ್ಟು ಆ ಗಡಿಯಲ್ಲಿ ನಮ್ಮ ನಾಡನ್ನು ಕಾಯ್ತಾ ಇದ್ದಾರೆ. ಆ ಸೈನಿಕರಿಗೆ ಸಲಾಂ ಅಂತ ಹೇಳ್ತಾ ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ ಅನ್ನುವಂಥ ಒಂದು ಮನ ಮುಟ್ಟುವಂಥ ದೇಶಭಕ್ತಿ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ಗಾನಸಿರಿ ಕಲಾ ಕೇಂದ್ರದ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿಯವರು. ಕೊಡಬೇಡ ಗೆಳೆಯ ನನ್ನವರ ಹೃದಯ ಒಡೆದವು, ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ ನನ್ನವರ ಹೃದಯ ಒಡೆದವು. ಮನನ್ನ ಕೇಳಿದರೆ ಉರಿವ ದೀಪವಾರಿಸು, ಅಮ್ಮನನ್ನ ಕೇಳಿದರೆ ಉರಿವ ದೀಪವಾರಿಸು, ಆದರೂ ಅರ್ಥವಾಗದಿದ್ದರೆ ಆದರೂ ಅರ್ಥವಾಗದಿದ್ದರೆ ನಿನ್ನ ಕಣ್ಣಲ್ಲಿ ಎರಡು ತನಿ ಸುರಿಸು. ಸಿರಬಿಡು ನನ್ನ
ಹೆಂಡತಿ ಕೇಳಿದರೆ ತಲೆ ತಗ್ಗಿಸಿ ನಿಟ್ಟುಸಿರಬಿಡು. ಆದರೂ ಅರ್ಥವಾಗದಿದ್ದರೆ ಕಾಲುಂಗುರ ತೆಗೆದಿಡು, ಕಾಲುಂಗುರ ತೆಗೆದಿಡು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಮಗಳು ಕೇಳಿದರೆ. ನನ್ನ ಮಗಳು ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು. ನನ್ನ ಮಗಳು ಕೇಳಿದರೆ ಅವಳ ಹಣೆಗೊಂದು ಮುತ್ತಿಡು. ಆದರೂ ಅರ್ಥವಾಗದಿದ್ದರೆ ಅರ್ಥವಾಗದಿದ್ದರೆ ಬಿಗಿದಪ್ಪಿ ಜೋರಾಗಿ ಅತ್ತು ಬಿಡು. ನನ್ನ ಸಾವಿನ ಸುದ್ದಿಯನ್ನು ಒಮ್ಮೆಲೆ ಕೊಡಬೇಡ ಗೆಳೆಯ, ನನ್ನವರ ಹೃದಯ ಒಡೆದವು. ನನ್ನವರ ಹೃದಯ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಅಯ್ಯಪ್ಪನ ಕುರಿತಾಗಿರುವಂತಹ ಈ ಒಂದು ಭಕ್ತಿಗೀತೆ ನಾಡಿನಾದ್ಯಂತ ಬಹಳಷ್ಟು ಪ್ರಸಿದ್ಧಿಯನ್ನ ಗಳಿಸಿದಂತಹ ಗೀತೆ. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಪುತ್ತೂರಿನ ಆರಾಧ್ಯ ದೇವರಾಗಿರುವಂತಹ ಸ್ವಾಮಿ ಮಹಾಲಿಂಗೇಶ್ವರನ ಕುರಿತಾಗಿರುವಂತಹ ಗೀತೆ ಮಹಾಲಿಂಗೇಶ್ವರನೇ ಸ್ವಾಮಿ ಮಹಾಲಿಂಗೇಶ್ವರನೇ. ಈ ಎರಡು ಗೀತೆಯನ್ನು ಜೊತೆಯಾಗಿ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿಯವರು, ವರುಣ್ ಕುಮಾರ್ ಹಾಗೂ ಶ್ರೀಲಕ್ಷ್ಮಿಯವರು ನಿಮ್ಮ ಮುಂದೆ ಹಾಡಲಿಕ್ಕಿದ್ದಾರೆ. ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ವಿಶ್ವಮೋಹನಂ ಹರಿದಕೇಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಒಳ ಪ್ರಾಂಗಣದ ನೈಋತ್ಯ ಪಾರ್ಶ್ವದಿ ನೆಲೆಗೊಂಡಿಹನಲ್ಲಿ ನೋಡಿ ವಿದ್ಯಾ ಗಣಪತಿ ವಾಯುವ್ಯದಲ್ಲಿ ಸುತಲೀ ಹರಿಹರ ಸುತ ಶಾಸ್ತಾರನು ನೆಲೆಸಿಹನಿಲ್ಲಿ ಪಂಜುಲ್ಲಿ ದೈವವು ಪಿಲಿಭೂತರಾಯನು ಅಭಯ ನೀಡುವ ಈ ಗಣ ದೈವಗಳು ರಕ್ತೇಶ್ವರಿ ತಾಯಿ ಸಹಿತ ನೆಲೆಗೊಂಡಿಹರು ಶಿವಗೆ ನಿತ್ಯ ನಿಯಮದಿಂಪರಾಕು ನುಡಿವರು. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶ್ರುತ ಜನಪ್ರಿಯಂ ಸ್ವಾಮಿ ಚಿಂತಿತಪ್ರದಂ ಶ್ರುತಿ ವಿಭೂಷಣಂ ಸ್ವಾಮಿ ಸಾಧು ಜೀವನಂ ಶ್ರುತಿ ಮನೋಹರಂ ಸ್ವಾಮಿ ಗೀತಲಾಲಸಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ಶರಣು 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 ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ಶರಣು 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 ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ಸ್ವಾಮಿ ಮಹಾಲಿಂಗೇಶ್ವರ ನಮ್ಮ ಈ ಸವಿ ಸಂಜೆ ಕಾರ್ಯಕ್ರಮದಲ್ಲಿ ತಬಲಾ ಸಾಥಿಯಾಗಿದ್ದಾರೆ ವೀಕ್ಷಿತ್ ಕೊಡಂಜಾರವರು. ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಲಿದ್ದಾರೆ ವಾಮನ್ ಬೈಲೂರುರವರು. ಅದೇ ರೀತಿ ಕೀಬೋರ್ಡ್ನಲ್ಲಿ ಸಹಕರಿಸಲಿದ್ದಾರೆ ಅರುಣ್ ಉಡುಪಿಯವರು. ವೀಕ್ಷಕರೇ, ಇಂದಿನ ಸವಿ ಸಂಜೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮವನ್ನು ಕೇಳಿದಂಥ ಡೈಜಿವರ್ಲ್ಡ್ನ ಸಮಸ್ತ ವೀಕ್ಷಕರಿಗೆ ಧನ್ಯವಾದಗಳು. ಅದೇ ರೀತಿ ಇಂದಿನ ದಿನ ಕಾರ್ಯಕ್ರಮವನ್ನು ವೇರಿಸಿಕೊಟ್ಟ ಗಾನಸಿರಿ ಕಲಾ ಕೇಂದ್ರ ಪುತ್ತೂರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಅವರೊಂದಿಗೆ ಸಹಕರಿಸಿದಂಥ ಸಮಸ್ತ ವಾದ್ಯವೃಂದಕ್ಕೂ ಧನ್ಯವಾದಗಳು.